ಶ್ರೀಮದ್ ಭಗವದ್ಗೀತೆಯ ಉಪನಿಷತ್ತಿನ 9ನೇ ಅಧ್ಯಾಯವು ರಾಜವಿದ್ಯಾ ರಾಜಗುಹ್ಯ ಯೋಗವು. ಪ್ರಿಯನಾದ ಭಕ್ತ ನಿನಗೆ ಬೋಧಿಸುವೆ ವಿಜ್ಞಾನ ಸಹಿತವಾದ ಜ್ಞಾನವನು ಪರರಿಗೆ ತಿಳಿಯದ ಈ ಗೌಪ್ಯವನ್ನು ತಿಳಿದು ಪಾರಾಗು ಜಗದ ಕಷ್ಟದಿಂದ ಜ್ಞಾನಗಳ ರಾಜ ಗೌಪ್ಯದ ಪ್ರಭು ಉತ್ತಮ ಫಲ ಕೊಡುವ ಜ್ಞಾನ ಮಾರ್ಗ ಧರ್ಮದ ಹಾದಿ ಸಾಧನೆಗೆ ಸುಲಭ ಎಂದೆಂದು ನೆರವಾಗು ಜ್ಞಾನ ಭಂಡಾರ ಪ್ರಿಯ ಭಕ್ತ ಕೇಳು ಹಲವರು ಇರುವರು ಧರ್ಮದಲ್ಲಿ ಶ್ರದ್ಧೆಯಿಲ್ಲದೆ ಸುತ್ತುವರವರು ಸಂಸಾರ ವರ್ತುಲದಿ ನನ್ನೊಲವಿಲ್ಲದೆ ಮರ್ತ್ಯ ಲೋಕದಲ್ಲಿ ಅವ್ಯಕ್ತ ರೂಪದಿ ನೆಲೆ ನಿಂತಿಹೆನ ನನ್ನಿಂದಲೇ ಪ್ರಾಪ್ತಿಯಾಗಿದೆ ಜಗವು ಜೀವಿಗಳೆಲ್ಲವೂ ನನ್ನಲೇ ಇರುವವು ಅವುಗಳಲ್ಲಿ ನಾನಿಲ್ಲೆಂಬುದನರಿಯೋ ಸಕಲ ಜೀವಿಗಳು ನನ್ನಲ್ಲಿ ಸ್ಥಿತವಲ್ಲ ತಿಳಿಯಯ್ಯ ಇದು ಯೋಗದ ಮಹಿಮೆ ಜೀವಿಗಳುತ್ಪತ್ತಿ ಧಾರಣೆ ಮಾಡುವೆ ಅವುಗಳಲ್ಲಿ ಎಂದಿಗೂ ನೆಲೆ ನಿಲ್ಲದೆ ಬಾನಲಿ ಹುಟ್ಟುತ್ತ ಬಾನಲಿ ಚಲಿಸಿ ಬಾನಲೆ ಸ್ಥಿರವಾದ ಗಾಳಿಯಂತೆ ನನ್ನಲೇ ಹುಟ್ಟಿದ ಜೀವಿಗಳೆಲ್ಲವೂ ಸ್ಥಿರವಾಗಿ ನಿಲ್ಲುವವು ನನ್ನಲ್ಲಿಯೇ ಕಲ್ಪವು ಮುಗಿವಾಗ ಜೀವಿಗಳೆಲ್ಲವೂ ನನ್ನಲ್ಲಿ ನಿಲ್ಲುವವು ಲೀನವಾಗಿ ಕಲ್ಪಾದಿಯಲ್ಲಿ ಮತ್ತೆ ನಿರ್ಮಿಸುವೆ ಹೀಗಿರುವುದು ಸೃಷ್ಟಿ ಚಕ್ರ ನೀನರಿಯೋ ಪ್ರಕೃತಿ ವಶವಾದ ಪರತಂತ್ರ ಜೀವಿಗಳ ನಾನು ಸೃಷ್ಟಿಸುವೆ ಮತ್ತೆ ಮತ್ತೆ ನನ್ನವಲಂಬಿಸಿಹುದು ಈ ಪ್ರಕೃತಿ ಸೃಷ್ಟಿ ಕ್ರಿಯೆಗೆ ಆದಿಮೂಲ ನಾನು ನಾ ತೊಡಗಿರುವೆ ಈ ನನ್ನ ಕರ್ಮದಲ್ಲಿ ಯಾವ ಆಸಕ್ತಿಯಿಲ್ಲದಂತೆ ಹೀಗಾಗಿ ಕರ್ಮ ನನ್ನ ಬಂಧಿಸದು ಕರ್ಮದಲ್ಲಿದ್ದರು ನಾ ಕರ್ಮಾತೀತ ನನ್ನಿಂದಲೇ ಪ್ರಕೃತಿ ಪಡೆದಿಹುದು ಚರಾಚರವಾದ ಈ ಜಗವನು ಹಾಗಾಗಿಯೇ ಈ ಲೋಕ ಪ್ರವರ್ತಿಸಿ ತಿರುಗುತ್ತಲಿಹುದು ಈ ಲೋಕ ಚಕ್ರ ಯೋಗ ಮಾಯೆಯಿಂದ ನನ್ನರಿಯರಾರು ಪರಮ ಭಾವದ ನೆಲೆ ತಿಳಿಯದವರು ಮಾನವ ಶರೀರ ಧರಿಸಿದ ನನ್ನನು ತಮ್ಮಂತೆಯೇ ಎಂದು ತಿಳಿವರು ಆಸೆಯು ಕರ್ಮವು ವ್ಯರ್ಥವಾದುದು ವ್ಯರ್ಥ ಜ್ಞಾನದಲ್ಲಿ ತೊಳಲು ತಿಹರೆಲ್ಲ ಅಸುರಿ ಭಾವ ಮೋಹ ಜಾಲದಿ ಸಿಲುಕಿ ವ್ಯರ್ಥ ಜೀವನವಾವರು ಬಾಳುತಿಹರು ಚರಾಚರಕ್ಕೆ ನಾನೇ ಮೂಲ ಅವ್ಯಯ ಜ್ಞಾನದ ನನ್ನ ತಿಳಿದ ಕೆಲವರು ನನ್ನ ಶಕ್ತಿಯರಿತವರು ಭಜಿಸುವರು ನಿತ್ಯವು ನನ್ನನು ಏಕಚಿತ್ತದಿಂದ ದೃಢ ನಿಶ್ಚಯವುಳ್ಳ ನನ್ನ ಸದ್ಭಕ್ತರು ನನ್ನ ಗುಣನಾಮ ಕೀರ್ತಿಸುವರು ನನ್ನ ಪ್ರಾಪ್ತಿಗೆ ಸದಾ ಚಿಂತಿಸುತ್ತ ಭಜಿಸುವರು ಪರಮ ಆಪ್ತ ಪ್ರೀತಿಯಿಂದ ಜ್ಞಾನಯೋಗಿಯ ಮಾರ್ಗವೇ ಬೇರೆ
ನನ್ನ ಪಡೆಯುವರು ಜ್ಞಾನದಿಂದ, ವಿಶ್ವತೋಮುಖಿಯಾದ ನನ್ನ ಪೂಜಿಸಿ ಪಡೆಯುವರು ಜಗದ ಉಳಿದವರು. ಯಜ್ಞವು ನಾನೇ ಮಾಡುವನು ನಾನೇ, ಹವಿಸ್ಸು ನಾನೇ, ಮಂತ್ರವು ನಾನೇ, ನಾನೇ ಹವನದ ಕಾರ್ಯ ಘೃತಾಗ್ನಿ, ಗ್ರಹಿಸು ನನ್ನೀ ಸ್ವರೂಪ ವಿಸ್ತಾರವ. ಲೋಕಧಾರಕ ನಾ ಫಲದಾತಾರ, ನಾ ಸಕಲ ಲೋಕಕ್ಕೆ ತಂದೆ ತಾಯಿ, ಅರಿಯಲೇಬೇಕಾದ ಪರವಸ್ತುವು ನಾ, ಓಂಕಾರ ವೇದದ ಸಕಲ ವಾಂಗ್ಮಯವು. ಪರಂಧಾಮ ಪಾಲಕನು ನಾನೇ, ಸಾಕ್ಷಿಯಾಗಿ ನಾ ನಿವಾಸನಾಗಿ, ನಾನೇ ಹಿತಕಾರಿ ಸೃಷ್ಟಿ ಲಯಕರ್ತ, ನಾನೇ ನಿಧಾನ ಅವಿನಾಶಿ ಮೂಲ ಕಾರಣನು. ನಾನೇ ಜ್ವಲಿಸುವೆ ಸೂರ್ಯನ ರೂಪದಿ, ನಾನೇ ಮಳೆ ಹನಿಯಾಗಿ ಇಳಿವೆನು, ನಾ ಕೊಲ್ಲುವೆ ರಕ್ಷಿಸುವೆ ಲೋಕವ, ಸತ್ ಅಸತ್ಗಳ ಜಾಲ ಇಹುದು ನನ್ನಲ್ಲಿಯೇ. ವೇದಗಳು ಹೇಳೋ ಕರ್ಮಗಳ ಮಾಡಿ ಸ್ವರ್ಗ ಸೇರುವರು ಜ್ಞಾನ ಸಾಧಕರು, ಸ್ವರ್ಗ ಸುಖದಿ ಓಲಾಡುತ್ತವರು, ಸಾಧನೆಯ ಮಾರ್ಗ ಮರೆತು ಬಿಡುವರು. ಪುಣ್ಯ ಕ್ಷೀಣಿಸಿದಾಗ ಧರೆಗಿಳಿಯುವರು, ಸ್ವರ್ಗಕ್ಕೆ ಹೋಗಲು ಪುಣ್ಯ ಬಯಸುವರು, ಹೋಗಿ ಬರುವ ಪಾಡು ಭೋಗದಿ ನಿರತರು, ನಿಜ ಪದದ ಗಳಿಕೆ ಅವರಿಗೆ ಸಿಗದು. ನನ್ನವರಾಗಿ ಯಾರು ನನ್ನನ್ನು ಭಜಿಸುವರೋ, ನಿತ್ಯವೂ ನನ್ನ ಧ್ಯಾನದಲ್ಲಿದ್ದು ಅವರ ಉನ್ನತಿಯ ಭಾರ ವಹಿಸುವೆನು, ಸ್ವತಃ ನಾನೇ ಅತಿ ಪ್ರೀತಿಯಿಂದ. ಕರ್ಮವ ಧ್ಯಾನಿಸುವರ ರೀತಿ ಬೇರೆ, ಯಾವ ದೇವಾರ್ಚನೆಗೂ ಹೋಗರವರು, ವಿಧಿಗಳ ಹಂಗಿಗೆ ಎಂದಿಗೂ ಸಿಲುಕದೆ ಮನದಲ್ಲೇ ನನ್ನನ್ನು ಸ್ಮರಿಸುವರವರು. ಕಾರ್ಯವು ನಾನೇ, ಯಜ್ಞದೊಡೆಯ ನಾನೇ ಎಂಬ ತತ್ವವನ್ನು ಅರಿಯರು ಜನರು, ಸ್ವರ್ಗದಿ ನಿಲ್ಲದೆ ಪತನವಾಗುವರು, ಮತ್ತೆ ಪಡೆಯುವರು ಮರುಹುಟ್ಟನು. ದೈವ ಪಿತೃಭೂತಗಳ ಪೂಜಿಪರು ಕೊನೆಗೆ ಪಡೆಯುವರು ಅವರ ಗುರಿಯನು, ನನ್ನನರ್ಚಿಸುವರು ನನ್ನೇ ಪಡೆವರು, ಅವರಿಗಿಲ್ಲವೋ ಮರು ಜನ್ಮವು. ನಿರ್ಮಲ ಮನದಲ್ಲಿ ನಂಬಿದ ಭಕ್ತನು ಏನು ನೀಡಿದರು ಪಡೆವೆ ಒಲವಿಂದ, ಪತ್ರವೋ ಪುಷ್ಪವೋ ಫಲವ ನೀಡಲಿ, ಸ್ವೀಕರಿಸಿ ಹರಸುವೆನು ಪ್ರೀತಿಯಿಂದ. ತಾನು ಮಾಡೋ ಕರ್ಮ, ತಾನು ತಿನ್ನುವ ಅನ್ನ, ತಾನು ಮಾಡುವ ಹೋಮದಾನಗಳ ಒಲವಿಂದ ಭಕ್ತರೇನು ನೀಡಿದರು, ಸ್ವೀಕರಿಸುವೆನ ಪ್ರೀತಿಯಿಂದ. ಕರ್ಮಗಳೆಲ್ಲವ ನನಗರ್ಪಿಸಿ ಸನ್ಯಾಸ ಯೋಗದಿ ಮನವಿರಿಸುವವರು, ಶುಭಾಶುಭದ ಲೋಕ ಲೆಕ್ಕ ಮೀರಿ ಮುಕ್ತರಾಗುವರು ನನ್ನ ಪಡೆಯುತ್ತ. ಎಲ್ಲ ಜೀವಿಗಳಲ್ಲಿ ಸಮಭಾವ, ಪ್ರಿಯ ಅಪ್ರಿಯರು ನನಗಾರು ಇಲ್ಲ, ನನ್ನನು ಒಲವಿಂದ ಯಾರು ಭಜಿಪರು, ಅವರು ನನ್ನೊಳಗೆ ನಾನು ಅವರೊಳಗೆ. ಲೋಕದ ಕಣ್ಣಿಗೆ ದುಷ್ಟನಾದವನು ಮನದಿ ನನ್ನ ಸದಾ ಭಜಿಸುತ್ತಿದ್ದರೆ, ಸಾಧುವೆಂದೇ ಅವನ ಕರೆವೆ ನಾನು, ಅವನು ಬಲ್ಲನು ಭಕ್ತಿಯ ಮಹಿಮೆಯ. ಬೇಗ ಅವನು ಧರ್ಮಾತ್ಮನಾಗುವನು, ಸ್ಥಿರವಾದ ಶಾಂತಿ ಪಡೆದುಕೊಂಡು
ನನ್ನ ಭಕ್ತರಿಗೆ ನಾಶವೇ ಇರದು, ಇದು ನಿಶ್ಚಯವೆಂಬುದ ನೀ ತಿಳಿಯೋ. ಗಂಡು ಹೆಣ್ಣಿರಲಿ ಮತವಾವುದಿರಲಿ, ನನ್ನಲ್ಲಿ ಶರಣಾದರೆ ಮುಕ್ತಿ. ಅವರಿವರೆನ್ನದೆ ಭಕ್ತರೆನ್ನುವೆ, ನನ್ನ ಕರುಣೆ ಮಹಿಮೆಯ ನೀ ಅರಿತುಕೋ. ಸತ್ಕರ್ಮಿಗಳು ರಾಜರ್ಷಿಗಳು ಎಲ್ಲರಾಗಿಹರು ನನ್ನ ಭಕ್ತರು. ಪಡೆವರವರು ನಿಶ್ಚಿತ ಪರಮಗತಿ, ನಶ್ವರ ಭಾವದಿ ನನ್ನ ಭಜಿಸುವರು. ನನ್ನಲ್ಲಿ ಮನವಿಡು ಬರುವೆ ಸನಿಹಕ್ಕೆ, ನನ್ನ ಪೂಜಿಸುತ್ತ ನೀ ಶರಣೆನ್ನು. ನನ್ನಲಾತ್ಮವಾಯಿರಿಸಿ ಶರಣಾಗು ಅರ್ಜುನನೇ, ಆಗ ನೀ ನನ್ನ ಪಡೆವೆ. ಇಲ್ಲಿಗೆ ಬ್ರಹ್ಮವಿದ್ಯೆಯ ಯೋಗಶಾಸ್ತ್ರದ ಶ್ರೀಕೃಷ್ಣಾರ್ಜುನರ ಸಂವಾದದ ಶ್ರೀಮದ್ ಭಗವದ್ಗೀತೋಪನಿಷತ್ತಿನ 9ನೆಯ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯ ಯೋಗವು ಸಂಪನ್ನವಾಯಿತು.